ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮದೇ ಕಾರ್ಯಕ್ರಮ ಹೇಳೆ ಗೆಳತಿಗೆ ಸುಧಾಳ ಪ್ರೀತಿಯ ಸ್ವಾಗತ. ಈಗಂತೂ ದಸರಾ ರಜೆ, ಮಕ್ಕಳುಗಳಿಗೂ ರಜೆ, ಸಂಭ್ರಮವೋ ಸಂಭ್ರಮ, ಹಬ್ಬಗಳ ಸಾಲು ಸಾಲು. ಹಬ್ಬ ಅಂದರೆ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಅದು ಬೆಲೆ ಏರಿಕೆ ಇರಲಿ, ಬಡತನ ಇರಲಿ, ಸಿರಿತನ ಇರಲಿ, ಹಬ್ಬದ ಸಂಭ್ರಮವನ್ನು ಅನುಭವಿಸುವಂಥದ್ದೇ ಭಾರತೀಯ ಸಂಸ್ಕೃತಿಯ ಜೀವಾಳ ಕೂಡ. ಒಂದು ಸಂಸ್ಕೃತಿಯನ್ನು, ಒಂದು ಸಂಪ್ರದಾಯವನ್ನು, ಒಂದು ಆಚರಣೆಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುವವಳು ಮನೆಯ ಮಹಿಳೆ. ಅವಳು ಅಮ್ಮನಾಗಿರಬಹುದು, ಅತ್ತೆಯಾಗಿರಬಹುದು, ಅಜ್ಜಿಯಾಗಿರಬಹುದು, ಸಂಸ್ಕೃತಿಯ ಕೊಂಡಿಯ ಹಾಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಎಲ್ಲ ಮಹಿಳೆಯರು ಒಂದು ದೊಡ್ಡ ಶಕ್ತಿಯಾಗಿ ನಿಲ್ತಾರೆ. ಹಾಗಾಗಿಯೇ ದಸರಾ ಹಬ್ಬ ಎನ್ನುವಂಥದ್ದು ಒಂದು ಶಕ್ತಿಯ ಪೂಜೆಯಾಗಿದೆ. ಮಹಿಳೆಯಲ್ಲಿರುವ ಎಲ್ಲ ಶಕ್ತಿಗಳನ್ನು ಆರಾಧಿಸುವ, ಅವರನ್ನು ವೈಭವೀಕರಿಸುವ, ಅದನ್ನು ಪೂಜಿಸುವ ಒಂದು ವಿಶಿಷ್ಟವಾದ ಸಂಪ್ರದಾಯವೇ ದಸರಾದಲ್ಲಿ ಮೈನೇರಿ ಬೀಳಿಸುವಂತಹ ಒಂದು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಹಬ್ಬಗಳು, ಸಂಪ್ರದಾಯಗಳು, ಇದೆಲ್ಲ ಮಾತುಗಳು ಬಂದಾಗ ಮಹಿಳೆಯರು ವೇದಾಧ್ಯಯನವನ್ನು, ಮಹಿಳೆಯರು ಪೌರೋಹಿತ್ಯವನ್ನು ಮಾಡ್ತಾ ಇರುವಂಥದ್ದು ಅಪರೂಪ. ಹಾಗೆ ನೋಡಿದರೆ ವೇದಾಧ್ಯಯವನ್ನು ಈ ಹಿಂದೆ ಗಾರ್ಗಿ ಇರಬಹುದು, ಮೈತ್ರೇಯಿ ಇರಬಹುದು ಮಾಡಿದಂಥ ಕಾಲ ಇತ್ತು. ಅಂದರೆ ತುಂಬ ಹಿಂದೆ ಮಹಿಳೆ ವೇದಾಧ್ಯಯನದಿಂದ ವಂಚಿತಳಾಗಿರಲಿಲ್ಲ, ವೇದಾಧ್ಯಯನವನ್ನು ಮಾಡ್ತಾ ಇದ್ಲು. ಆದರೆ ಆ ನಂತರದ ದಿನಗಳಲ್ಲಿ ಪ್ರಾಯಶಃ ಅವಳ ಪರಿಸರ, ಅವಳ ದೈಹಿಕವಾದಂತಹ ಅನಾನುಕೂಲತೆಗಳನ್ನೆಲ್ಲ ಒಂದು ಬಂಡವಾಳವಾಗಿಸ್ಕೊಂಡೋ ಏನೋ, ಮಹಿಳೆ ಮನೆಗೇ ಸೀಮಿತವಾಗಿ ಹೋದ್ಲು, ಅಡುಗೆ ಮನೆಯ ಪಾರುಪತ್ಯಕ್ಕಷ್ಟೇ ಮಿತಿಯನ್ನು ಹೊಂದಿಕೊಂಡ್ಲು, ಜೊತೆಗೆ ಮಕ್ಕಳು ಗಂಡ ಸಂಸಾರವೇ ತನ್ನ ಕಾರ್ಯಕ್ಷೇತ್ರವೇನೋ ಎನ್ನುವ ಹಾಗಾದ್ಲು. ಈ ಕಾರಣಕ್ಕಾಗಿಯೇ ನಮಗೆ ಇವತ್ತು ಪೌರೋಹಿತ್ಯ ಅಥವಾ ವೇದಾಧ್ಯಯನ ಎನ್ನುವಂಥ ಒಂದು ಪದ ಬಂದಾಗ ನಮ್ಮೆದುರು ನಿಲ್ಲುವಂಥ ಒಂದು ಚಿತ್ರ ಪಂಚಯುಟ್ಟ ಜುಟ್ಟು ಬಿಟ್ಟ ಒಬ್ಬ ಪುರೋಹಿತರ ಕಲ್ಪನೆ ಮಾತ್ರ. ಆದರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಬಹಳ ಭಿನ್ನವಾದಂತಹ ಪುರೋಹಿತರೊಬ್ಬರು ಇವತ್ತು ನಮ್ಮೆದುರಿಗಿದ್ದಾರೆ. ಅವರು ಸೀರೆ ಉಟ್ಟಿದ್ದಾರೆ, ಕುಂಕುಮ ಇಟ್ಟಿದ್ದಾರೆ, ಬಳೆ ತೊಟ್ಟಿದ್ದಾರೆ, ಹಾಗೂ ನಮ್ಮ ನಿಮ್ಮ ಹಾಗೆಯೇ ಒಬ್ಬ ಗೃಹಿಣಿಯೂ ಆಗಿದ್ದಾರೆ. ಅವರು ಭಾರತದಲ್ಲಿ ಮೊದಲ ಬಾರಿಗೆ ವೇದಾಧ್ಯಯನವನ್ನು ಮಾಡಿದ್ದಲ್ಲದೇ ಪೌರೋಹಿತ್ಯವನ್ನು ಮಾಡಿಸ್ತಾರೆ, ಜೊತೆಗೆ ವೇದವನ್ನು ಜನಸಾಮಾನ್ಯರಿಗೆ ತಲುಪಿಸುವ, ವಿಶೇಷವಾಗಿ ಮಹಿಳೆಯರಿಗೆ ಇದು ತಲುಪಬೇಕು ಎನ್ನುವಂತಹ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ ಮಹಿಳಾ ದಸರಾದಲ್ಲಿ ಒಂದು ವಿಶೇಷ ಪ್ರಶಸ್ತಿ ಕೂಡ ಬಂತು. ಅಂತಹ ಮಹೇಶ್ವರಿ ಇವತ್ತು ಮೈಸೂರಿನಿಂದ ಬಂದಿದ್ದಾರೆ. ಮೈಸೂರು ದಸರಾದ ಈ ಸಂಭ್ರಮದ ಮಧ್ಯೆ ದಸರಾದ ಬಗ್ಗೆ, ಹಬ್ಬಗಳ ಬಗ್ಗೆ, ವೇದಾಧ್ಯಯನದ ಬಗ್ಗೆ, ಪೌರೋಹಿತ್ಯದ ಬಗ್ಗೆ, ನಮ್ಮ 10 ಹಲವು ಸಂಪ್ರದಾಯಗಳ ಬಗ್ಗೆ ನಾವು ಅವರೊಂದಿಗೆ ಮಾತನಾಡೋಣ. ನಾನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಮಹೇಶ್ವರಿಯವರನ್ನು ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅವರಿಗೆ ಬಂದ ಪ್ರಶಸ್ತಿಗಾಗಿ ಅವರನ್ನು ಅಭಿನಂದಿಸ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಆತ್ಮೀಯ ಸ್ವಾಗತ, ಹಾಗೂ ಮಹಿಳಾ ದಸರಾದಲ್ಲಿ ತಾವು ಪಡೆದ ಪ್ರಶಸ್ತಿಗಾಗಿ ತಮಗೆ ಎಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆ ಕೂಡ. ಧನ್ಯವಾದಗಳು. ನನಗೆ ತುಂಬ ಕುತೂಹಲ ಇದೆ, 20 ವರ್ಷಗಳ ಹಿಂದೆಯೇ ನೀವು ವೇದಾಧ್ಯಯನವನ್ನು ಕೈಗೊಂಡವರು. ಹೌದು. ಹೇಗೆ ಕೈಗೊಳ್ಬೇಕು ಅಂತ ಅನ್ನಿಸ್ತು, ಯಾಕೆ ಅನ್ನಿಸ್ತು, ಮತ್ತು ಆ ಸಂದರ್ಭದಲ್ಲಿ ನೀವು ಎದುರಿಸಿದಂತಹ ಅಡಚಣೆಗಳು ಯಾವುದಿತ್ತು? ನೋಡಿ, ಕಾರ್ಯಕ್ರಮವನ್ನು ಮೊದಲಿಗೆ ಗಾಯತ್ರಿ ಮಂತ್ರದಿಂದ ಪ್ರಾರಂಭ ಮಾಡೋಣ. ಖಂಡಿತ. ಓಂ ಭೋರ್ಭುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿಹಿ. ಪೌರೋಹಿತ್ಯವಾಗಲಿ ಅಥವಾ ವೇದಾಧ್ಯಯನವನ್ನು ಆಗಲಿ ಮಾಡಬೇಕು ಅನ್ನೋ ಸಂಕಲ್ಪ ಮುಂಚೆ ನನಗಿರಲಿಲ್ಲ. ನಮ್ಮ ಕೌಟುಂಬಿಕ ಹಿನ್ನೆಲೆಯಲ್ಲಿ ನಮ್ಮ ತಾತ ಆಗಲಿ ನಮ್ಮ ತಂದೆಯವರಾಗಲಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇದ್ರು. ಆವಾಗ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಏನು ಪೂಜೆ ಪುನಸ್ಕಾರಗಳಂದ್ರೆ ಸುಮ್ಮನೆ ನೇಮಕವಾಗಿ ಮಾಡೋದಾ, ಯಾತಕ್ಕೋಸ್ಕರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಇದರ ಅರ್ಥಗಳನ್ನೆಲ್ಲ ತಿಳ್ಕೋಬೇಕಲ್ಲ ಅಂತ ಕೂಡ ನನಗೆ ಅನ್ನಿಸ್ತಾ ಇತ್ತು.
ಆವಾಗ ಕೇಳೋ ಧೈರ್ಯ ನಮ್ಗೆ ಇರ್ಲಿಲ್ಲ ಮನೆಗಳಲ್ಲಿ. ಸೊ ನಾವೇನ್ ಮಾಡಿದ್ವಿ ಅವಾಗ ಚಿಕ್ಕ ವಯಸ್ಸಿಗೆ ನಮ್ಗೆಲ್ಲ ಮದುವೆಯನ್ನ ಮಾಡ್ಬಿಟ್ರು ಅವಾಗೆಲ್ಲ 16 ವರ್ಷಕ್ಕೇನೆ. ಆದ್ರೆ ನಮ್ಮ ಪ್ರಶ್ನೆಗಳೆಲ್ಲ ಏನಾಯ್ತು ನಮ್ಮಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಸೊ ಮದುವೆ ಆದ ನಂತರ ಯಾವಾಗ ನಾನು ನನ್ನ ಸಾಂಸಾರಿಕ ಒಂದು ಕಾರ್ಯನಿರ್ವಹಣೆಯೊಂದಿಗೆ ನಡೆಸ್ತಿದ್ದಾಗ, ಸೊ 1988ರಲ್ಲಿ ನನಗೆ ಒಂದು ಶ್ರೀಮತಿ ಸುಶೀಲಾ ನಂಜುಂಡಪ್ಪ ಅನ್ನೋ ಒಂದು ಪರಿಚಯ ಆಯ್ತು. ಸೊ ಅವಾಗ ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಕುತೂಹಲ ಬಂದು ಈ ವೇದ ಉಪನಿಷತ್ತುಗಳ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅವ್ರ ಮನೆ ಕಾರ್ಯಕ್ರಮ ಸತ್ಸಂಗ ಮಾಡ್ತಾ ಇದ್ರು. ಅಲ್ಲಿಗೆ ಹೋದಾಗ ಸೊ ನನಗೆ ಆಶ್ಚರ್ಯ ಆಯ್ತು, ಏನು ವೇದಾಂತ ಸ್ತ್ರೀಯರು ಕಲಿಬಹುದಾ ಅಂತ ಒಂದು ಪ್ರಶ್ನೆಗೆ ನನಗೆ ಉತ್ತರ ಕಂಡ್ಕೊಂಡಂಗಾಯ್ತು. ಮತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೊ ಇವಾಗ ಜಾತಿ ಐತೆ, ಯಾವ ಜಾತಿ ಅವ್ರ ವೇದವನ್ನ ಕಲಿಬೇಕು? ಸೊ ವೇದಗಳಲ್ಲಿ ಏನಿದೆ ಹಾಗಾದ್ರೆ, ಸುಮ್ಮನೆ ಏನೋ ಒಂದು ಮಂತ್ರಗಳಿದ್ಯಾ, ಪೂಜೆಗಳ ಬಗ್ಗೆ ತಿಳುವಳಿಕೆ ಇದೆಯಾ? ಇದ್ರ ಬಗ್ಗೆ ಎಲ್ಲ ಕುತೂಹಲ ಇತ್ತಲ್ಲ ನನಗೆ. ಸೊ ಹಾಗಾಗಿ ಅಲ್ಲಿ ಸ್ವಾಮಿ ಬ್ರಹ್ಮದೇವಜಿ ವಿಶ್ವಶಾಂತಿ ನಿಕೇತನದ ಬ್ರಹ್ಮದೇವಜಿ ಅವರು ಅಲ್ಲಿಗೆ ಬಂದಿದ್ರು. ಸೊ ಅವಾಗ ನಾನು ಸ್ವಾಮೀಜಿ ಅವ್ರನ್ನ ಕೇಳಿದೆ, ಸ್ವಾಮೀಜಿ ವೇದ ಅಂದ್ರೆ ಉಪನಿಷತ್ ಅಂದ್ರೆ ಸೊ ಸ್ತ್ರೀಯರು ಕಲಿಬಹುದ ಅಥವಾ ಎಲ್ಲರೂ ನಾವು ತಿಳುವಳಿಕೆ ಸಿಗುತ್ತಾ ಇದ್ರಿಂದ ಅಂತ. ಅವಾಗ ಸ್ವಾಮೀಜಿ ಅದೇ ಹೇಳಿದ್ರು, ವೇದ ಅಂತ ಹೇಳಿದ್ರೆ ತಿಳುವಳಿಕೆ, ವೇದಯತಿ ಪ್ರಕಾಶಯತಿ ಸರ್ವಮಿತಿ ವೇದ, ಎಲ್ಲವನ್ನ ತಿಳ್ಕೊಳ್ಳೋದು ವೇದ. ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡೋದ್ರಲ್ಲಿ ಏನು ಖಂಡಿತ ತಪ್ಪಿಲ್ಲ. ಯಾರಿಗೆ ಅರ್ಹತೆ ಜಿಜ್ಞಾಸೆ ಇದೆಯೋ ಅವರೆಲ್ಲರೂ ಕೂಡ ವೇದಗಳನ್ನ ಕಲ್ತ್ಕೋಬಹುದು. ಅಂದ್ರೆ ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದೀರಿ? ಖಂಡಿತವಾಗಿ. ಯಥೇ ಮಾ ವಾಚಂ ಕಲ್ಯಾಣಿ ಮಾವದಾನಿ ಜನೇಭ್ಯ ಅಂತ ಹೇಳುತ್ತೆ ವೇದ. ಅಂದ್ರೆ ಮಾನವ ಮಾತ್ರ ಕಲ್ಯಾಣಕ್ಕೋಸ್ಕರ ವೇದಗಳು ಇದೆ. ಅದ್ರಲ್ಲಿ ಏನ್ ಬ್ರಾಕೆಟ್ ಅಲ್ಲಿ ಸ್ತ್ರೀಯರನ್ನ ಬಿಟ್ಟು ಅಂತ ಏನಿಲ್ಲ ಅಥವಾ ಇತರರನ್ನ ಬಿಟ್ಟು ಅಂತ ಏನಿಲ್ಲ. ಹಾಗಾದ್ರೆ ಕುತೂಹಲ, ಯಾಕೆ ಅದು ಹೆಚ್ಚು ಪುರುಷ ಕೇಂದ್ರೀಕೃತವಾಯ್ತು ಎಲ್ಲಿ? ಯಾಕಂದ್ರೆ ಮೊದಲು ಅಧ್ಯಯನ ಮಾಡ್ತಾ ಇದ್ರು ನಾವು ಗಾರ್ಗೆ ಮತ್ತೆ ಮೈತ್ರಿ ಇಂಥವರ ಉದಾಹರಣೆಗಳನ್ನ, ಪ್ರಖಂಡ ಪಾಂಡಿತ್ಯವನ್ನ ಹೊಂದಿದವರಾಗಿದ್ದು, ಆ ನಂತರದ ದಿನಗಳಲ್ಲಿ ಯಾಕೆ ಮಹಿಳೆ ಹೆಚ್ಚು ಸೀಮಿತವಾಗಿ ಹೋದ್ಲು? ಹಿಂದೆ ವೇದಾಧ್ಯಯನ ವೇದಗಳ ಕಾಲದಲ್ಲಿ ತುಂಬಾ ಚೆನ್ನಾಗೇ ಇತ್ತು. ಇದು ಕಾಲಾನಂತರದಲ್ಲಿ ಮಹಾಭಾರತದ ಕಾಲದಲ್ಲಿ ಘೋರ ಘೋರ ಯುದ್ಧಗಳಾದಾಗ ಮಹಾನ್ ಮಹಾನ್ ಪುರುಷರೆಲ್ಲರೂ ಕೂಡ ನಿಮ್ಗೆ ಗೊತ್ತಿದೆ ಸಾವಿಗೀಡಾದ್ರು. ಆವಾಗ ಮಹಿಳೆಯರು ಕೆಲವರು ಪಾಪ ವಿಧವೆಯರಾಗಿ ಅಬಲೆಯರಾಗಿ ತಮ್ಮ ಮುಂದಿನ ಸಂತಾನಕ್ಕೆ ತಮ್ಮ ವೈಯಕ್ತಿಕ ಜೀವನವನ್ನು ನಡೆಸ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ವೇದಾಧ್ಯಯನ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಿದ್ಯಾಭ್ಯಾಸಗಳು ಕುಂಠಿತವಾಯಿತು. ಹಾಗಾಗಿ ಅಲ್ಲಿಂದ ಈಚೆಗೆ ಸ್ವಲ್ಪ ಸ್ತ್ರೀಯರಲ್ಲಿ ಈ ವಿದ್ಯಾಭ್ಯಾಸದ ಕುಂಠಿತಗೊಳ್ತು. ಮತ್ತೆ ನಮ್ಮ ಸ್ವತಂತ್ರ ಪೂರ್ವದಲ್ಲೂ ಕೂಡ ಯಾವ ಯವನರ ಕಾಲರು ಅಂತ ಹೇಳ್ತೀವಿ ನಾವು, ನಮ್ಮ ಈ ಪಾಶ್ಚಾತ್ಯರು ಬಂದು ನಮ್ಮ ದೇಶದ ಮೇಲೆ ಮುಸ್ಲಿಮರು ಎಲ್ಲರೂ ದಾಳಿ ಮಾಡಿ ನಮ್ಮ ಯುವತಿಯರನ್ನ ಮಹಿಳೆಯರನ್ನ ಅತ್ಯಾಚಾರ ಅನಾಚಾರಗಳನ್ನ ಮಾಡಿಕ್ಕೆ ಪ್ರಾರಂಭ ಮಾಡಿದಾಗ, ಸೊ ನಮ್ಮ ಏನ್ ಮಾಡು ನಮ್ಮ ವರ್ಗದವರು, ಸೊ ಮಹಿಳೆಯರಿಗೆ ಮದುವೆಯನ್ನ ಮಾಡಿ ಅವರ ಸಂರಕ್ಷಣೆ ದೃಷ್ಟಿಯಿಂದ ಬಾಲ್ಯ ವಿವಾಹ ಪದ್ಧತಿ ಆವಾಗ್ಲೇ ಬಂದಿತ್ತು. ವಿದ್ಯಾಭ್ಯಾಸ ಕುಂಠಿತವಾಯ್ತು, ಬಾಲ್ಯ ವಿವಾಹ ಜಾಗೃತವಾಯ್ತು. ಯಾಕೆಂದ್ರೆ ಗುರುಕುಲಗಳು ಊರ ಹೊರಗಡೆ ಇರ್ತಾ ಇತ್ತು, ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಗಿತ್ತು. ಸೊ ಅವರು ಮದುವೆಯಾದ ಮಹಿಳೆಯರನ್ನ ಮುಟ್ತಾ ಇರಲಿಲ್ಲ. ಹಾಗಾಗಿಯೇ ಈ ತಾಲಿ ಕಟ್ಕೊಳ್ಳೋದಾಗ್ಲಿ ಕುಂಕುಮ ಇಟ್ಕೊಳ್ಳೋದಾಗ್ಲಿ ಆ ನಂತರದಲ್ಲಿ ಬಂದಿದ್ದ ಅಷ್ಟೇ, ವಿನಃ ವೇದಗಳ ಕಾಲದಲ್ಲಿ ವೈದಿಕ ವಿವಾಹದಲ್ಲಿ ಈ ಪದ್ಧತಿ ಇಲ್ಲ. ಸಪ್ತಪದಿ ತುಳಿದ್ರೆ ಕನ್ಯೆ ಪ್ರಧಾನ ವಿಧಿ ಆದ್ರೆ ಮದುವೆ ಆಯ್ತು. ಆವಾಗ ನಮ್ಗೆ ಈಗ ಒಂದು ವೇದಾಧ್ಯಯನ ಕುಂಠಿತವಾಯ್ತು. ಈಗ ಸ್ವತಂತ್ರ ಬಂತು, ಪರಿಸ್ಥಿತಿ ಬದಲಾಗಿದೆ. ಆ ಕಾಲದಲ್ಲೇ ನಮ್ಗೆ ವೇದಾಭ್ಯಾಸ ನಿಂತೋಗಿತ್ತು. ಓಕೆ ಓಕೆ. ಈಗ ಮತ್ತೆ ಆರಂಭಿಸೋದಕ್ಕೆ ಎಲ್ಲವೂ ಪೂರಕವಾದಂತಹ ವಾತಾವರಣ ಇದೆ ಅಂತ ಹೇಳ್ತೀವಿ? ಓ ಖಂಡಿತವಾಗಿ. ಎಲ್ಲ ಒಂದು ಕೊಂಡಿ ಕಳಿಸಿದಾಗ ಅದನ್ನ ಸೇರಿಸ್ಕೊಳ್ಬೇಕು. ಈಗ ಬಾಗಿಲು ಅಡ್ಡ ಬಂದಾಗ ಸ್ವಲ್ಪ ಬಗ್ಗಿ ನಡಿಬೇಕೆ, ವಿನಃ ಬಾಗಿಲು ದಾಟದ ಮೇಲೆ ಬಗ್ಗಿ ನೋಡೋದ್ರ ಅರ್ಥ ಇದೆಯಾ? ಈಗ ಆಗ್ತಾ ಇರೋದು ಹಾಗೆ ವೇದ ಕೆಲವರಿಗಷ್ಟೇ ಸೀಮಿತ ಭಾವನೆ ಕೂಡ ಬಹಳ ತಪ್ಪು. ಖಂಡಿತವಾಗಿ. ನಿಮ್ಮನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿದ್ದು, ಸಾಮಾನ್ಯವಾಗಿ ಪೌರೋಹಿತ್ಯವನ್ನ ಮಾಡುವಾಗ ಅವರು ಜನಿವಾರವನ್ನ ತೊಟ್ಟಿರಬೇಕು, ಉಪನಯನದಂತಹ ಕಾರ್ಯಗಳು ಅವರಿಗೆ ಆಗಿರ್ಬೇಕು ಅಂತ ಹೇಳ್ತಾರೆ. ನೀವು ಪೌರೋಹಿತ್ಯವನ್ನ ಮಾಡ್ತೀರಿ, ನಿಮಗೂ ಉಪನಯನ ಆಗಿತ್ತಾ? ಮತ್ತೆ ನೀವು ಉಪನಯನವನ್ನ ಮಾಡಿಸ್ತೀರಾ ಯಾರಿಗೆ? ಖಂಡಿತವಾಗಿ. ನೋಡಿ, ಯಾವುದೇ ಕೂಡ ಒಂದು ಸಂಸ್ಕಾರವಾಗಬೇಕಾದ್ರೆ ಒಂದು ನಾವ್ ಏನ್ ಹೇಳ್ತೀವಿ, ವಿಧಿ ನಿಯಮಗಳನ್ನ ಪಾಲಿಸಬೇಕಾಗ್ತದೆ. ಒಂದು ಅಥಾರಿಟಿ ನಾವ್ ಹೇಳ್ತೀವಿ, ಅದು ದೀಕ್ಷೆಯನ್ನ ಪಡ್ಕೋಬೇಕಾಗ್ ಬರ್ತದೆ. ಸೊ ಹಾಗಾಗಿ ನಾವು ಕಲಿಯೋ ಸಂದರ್ಭದಲ್ಲಿ 20 ವರ್ಷಗಳ ಹಿಂದೆ ಇಷ್ಟೊಂದು ಪ್ರಚಾರವಿರ್ಲಿಲ್ಲ. ಆವಾಗ ಭಯವೇ ಇತ್ತು, ಹೆಣ್ಮಕ್ಳು ಕಲಿಸ್ಬೇಕಾದ್ರೆ ಗುರುಗಳು ಕೂಡ ಯೋಚನೆ ಮಾಡ್ತಾ ಇದ್ರು. ನಮ್ಮ ಪುಣ್ಯಕ್ಕೆ ನಮ್ಗೆ ಗಣಪಾಠಿ ಶ್ರೀ ಕೃಷ್ಣಭಟ್ ಅಂತ ಹೇಳಿ ಅವ್ರು ನಮ್ಗಿಂತ ಕೂಡ ವಯಸ್ಸಿನಲ್ಲಿ ಚಿಕ್ಕವರೇ, ಅವ್ರ ಇಂಜಿನಿಯರ್ ಪ್ರವೃತ್ತಿ ಓದ್ತಾ ಇದ್ರು, ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆದ್ರೂ ಕೂಡ ನಮ್ಮಲ್ಲಿರತಕ್ಕಂಥ ಆಸೆಗಳನ್ನ ನೋಡಿ ಕಲ್ಸ್ಕೊಳ್ಳಿಕ್ಕೆ ತಯಾರಾಗಿ ನಮ್ಮ ಮನೆಗಳಿಗೆ ಬಂದು ಹೇಳ್ಕೊಡ್ತಾ ಇದ್ರು. ಆದ್ರೂ ಕೂಡ ಗುರುಮುಖೇನ ನಾವು ಅವತ್ತು ಆ ಯಾವ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಉಪನಯನ ಸಂಸ್ಕಾರವನ್ನ ಮಾಡಿಯೇ ನಮ್ಗೆ ಜನವಾರವನ್ನ ಹಾಕ್ಸೆ ಮಾಡಿದ್ರು. ಜನವಾರ ಹಾಕೊಳ್ಳೋದು ಏನ್ರಿ, ಅದು ಜಾತಿಯ ಸಂಕೇತವಲ್ಲ ಬಿಡಿಯೋದು, ಅದು ವಿದ್ಯೆ ಸಂಕೇತ, ಜ್ಞಾನದ ಸಂಕೇತ, ತಿಳುವಳಿಕೆಯ ಸಂಕೇತ ಅಷ್ಟೇ ಅಷ್ಟೇ. ಇದ್ರಲ್ಲಿ ಯಾರು ನಿಮ್ಗೆ ಅರ್ಹತೆ ಇದೆ ಹಾಕೊಳ್ಳಿ, ಆಚರಣೆ ಮಾಡ್ಬೇಕು ಅಂತ ಆಸೆ ಇದ್ರೆ ಹಾಕೊಳ್ಳಿ. ಅದರ ಕರ್ತವ್ಯ ಕರ್ಮಗಳನ್ನ ಜನವಾರ ಈಗ ಹಾಕೊಳ್ತೇವೆ. ನಮ್ಮ ಹೆಗಲ ಮೇಲಿನ ಕರ್ತವ್ಯ ಕರ್ಮಗಳನ್ನ ನಮ್ಮ ಹೃದಯ ಸಾಕ್ಷಿಯಾಗಿ ಹೃದಯ ಪೂರ್ವಕವಾಗಿ ಮಾಡ್ಕೊಂಡು ಬರ್ತೇವೆ ಅಂತ ಅಷ್ಟೇ ಅದರ ಸಿಗ್ನಿಫಿಕೆನ್ಸ್, ಅದರ ಪ್ರಾಮುಖ್ಯತೆ ಅಷ್ಟೇ ಇದೆ. ವಿನ ಇದು ಜಾತಿ ಬ್ರಾಹ್ಮಣರಿಗೆ ಬ್ರಾಹ್ಮಣ ಅಂತ ಬರಲೇಬಾರದು. ಬ್ರಾಹ್ಮಣತ್ವ ಬ್ರಹ್ಮ ಜ್ಞಾನವನ್ನು ಉಳ್ಳವನು ಬ್ರಾಹ್ಮಣ. ಹೌದು ಅಷ್ಟೇ.
ಅಂದ್ರೆ ಜಾತಿಯಿಂದ ಸುಮ್ಮನೆ ಈ ಖಂಡಿತವಾಗಿ ಆಗೋದಿಲ್ಲ, ಜಾತಿಯಿಂದ ಯಾರು ಕೂಡ ಬ್ರಾಹ್ಮಣರಾಗಕ್ಕೆ ಸಾಧ್ಯವಿಲ್ಲ. ಬಹಳ ಸೊಗಸಾಗಿ ಹೇಳಿದ್ರೆ, ನೀವು ಉಪನಯನವನ್ನ ಮಾಡಿಸ್ತೀರಾ? ಓ ಖಂಡಿತ, ಬೇಕಾದಷ್ಟು ಹೆಣ್ಮಕ್ಳು ಕೂಡ ಮಾಡಿಸಿದೀವಿ, ಈಗಲೂ ಕೂಡ ಮಾಡಿಸ್ತಾ ಇದ್ದೇವೆ. ಬರ್ತಾ ರೈತರ ಖಂಡಿತವಾಗಿ ಇವಾಗೆಲ್ಲ ಜಾಗೃತಿ ಬರ್ತಾ ಇದೆ ಮೇಡಮ್, ಇದು ಹೌದು ತಿಳುವಳಿಕೆ ಖಂಡಿತ ಬರ್ತಾ ಇದೆ ಇವಾಗ. ಒಂದು ಕರೆ ನೋಡಿದ ಮೇಲೆ ಮಾತು ಮುಂದುವರಿಸಿ. ಖಂಡಿತವಾಗಿ. ಹಲೋ, ಹಲೋ ರೀ, ನಮಸ್ತೆ, ಎಲ್ಲಿಂದ ಮಾತಾಡ್ತಿರೋದು? ತಮ್ಮ ಹೆಸರು? ಗುಲ್ಬರ್ಗಾರ್ ಮೇಡಮ್. ಹೌದಾ, ತಮ್ಮ ಹೆಸರು ಏನ್ರಿ? ಗಂಗಾಧರ್ ತಡಕಲ್ ರೀ ಮೇಡಮ್. ಹೌದಾ, ಏನ್ ಪ್ರಶ್ನೆ ಕೇಳಬೇಕು ಮೇಡಮ್ ಅವ್ರ ಹತ್ರ? ಅದೇ ಮೇಡಮ್ ಅವ್ರ ಹತ್ರ, ಅದೇ ಈಗ ಗಾಯತ್ರಿ ಮಂತ್ರ ಜಪ ಮಾಡಿದ್ರಲ್ರಿ. ಹೇಳಿ. ಹಲೋ, ಹಲೋ ರೀ. ಗಾಯತ್ರಿ ಮಂತ್ರ ಜಪ ಮಾಡಿದ್ರು ಹೇಳ್ರಿ. ಅದೇ ಈಗ ನಾವು ಒಂದು ಮಂತ್ರ ಮುಂಜಾನೆ ಧ್ಯಾನ ಮಾಡ್ತೇವ್ರಿ ದೇವ್ರದ್ರಿ. ಏನ್ ಪ್ರಶ್ನೆ ಕೇಳ್ಬೇಕು? ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಫೋನ್ ಅಲ್ಲಿ ಕೇಳಿ ಪ್ರಶ್ನೆನ. ಟಿವಿ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡ್ಕೋಬೇಕು ಗಂಗಾಧರ್ ಅವ್ರೆ. ಮೇಡಮ್, ನಾವು ಒಂದ್ ದೇವ್ರದ ಮುಂಜಾನೆ ಇದು ಒಂದು ಅಗೌರವ ಮಂತ್ರ ಅಂತೀನಿ ಮೇಡಮ್, ಗಣೇಶನ ಮಂತ್ರ ಅಂತೀವಿ, ಕಂಬನ ಮಂತ್ರ, ಅದೇನ ದೇವ್ರದೇನ ನಾವು ಪುಸ್ತಕ ಒಂದು ಗ್ರಂಥ ನೋಡ್ಕೊಂಡು ನಾವು ಧ್ಯಾನ ಮಾಡ್ತೀವ್ರಿ. ಒಬ್ರು ಹೇಳಿದ್ರಿಲ್ಲ ಇದು ಹಿಂಗಿಲ್ಲ, ಒಬ್ರದ್ದು ದೀಕ್ಷೆ ತಗೊಂಡ್ರ ನಿಮಗೆ ಇದು ಯೋಗ್ಯ ಆಗ್ತದ ಹೇಳ್ತೀರಿ ಮೇಡಮ್ ಅವ್ರೆ. ಹೌದಾ ಸರ್? ಏನ ಹಿಂಗೆ ನಾವು ಬುಕ್ ನೋಡಿ ನಾವು ಧ್ಯಾನ ಮಾಡಿದ್ರ ಒಳ್ಳೇದೇನ್ರಿ? ಏನ ನಿಮ್ಮ ಒಂದು ಇದು ದೀಕ್ಷೆ ತಗೊಂಡಿಕ್ಕಿಂತ ಮಾಡೋದ್ ಧ್ಯಾನ ಮಾಡೋದ್ ಒಳ್ಳೇದು ಮೇಡಮ್? ನೋಡಿ, ಯಾವುದೇ ಆದ್ರೂ ಕೂಡ ನಾನು ಆವಾಗ್ಲೇ ಹೇಳ್ದೆ, ಗುರು ಮುಖೇನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಳ್ಬೇಕು. ನೀವು ಪುಸ್ತಕವನ್ನ ಓದೋ ತಪ್ಪು ನಾ ಹೇಳ್ತಾ ಇಲ್ಲ, ಆದ್ರೆ ಪುಸ್ತಕ ನೀವು ಮಾಡುವ ತಪ್ಪನ್ನ ತಿದ್ದೋದಿಲ್ಲ ಅಲ್ಲ. ಅದರಿಂದ ಮೊದಲಿಗೆ ನಾವು ಗುರು ಮುಖೇನ ಕಲ್ತ್ಕೊಂಡು ಆಮೇಲೆ ಅಧ್ಯಯನವನ್ನ ಮುಂದುವರ್ಸ್ಕೊಂಡು ಹೋಗಿ, ಅದ್ರಲ್ಲೇನು ತಪ್ಪಾಗೋದಿಲ್ಲ. ಇಲ್ಲ ಈಗ ನಾವು ಈಗ ಸದ್ಯಕ್ಕೆ ಈಗ ಅದು ಅದು ಮಂತ್ರವನ್ನ ನಾವು ಧ್ಯಾನ ಮಾಡ್ತಿದ್ದೀವಿ ಮೇಡಮ್. ಅದು ಗೊತ್ತಾಗ್ತಾ ಇಲ್ವಲ್ಲ, ನೀವು ಸರಿ ತಪ್ಪು ಮಾಡ್ತಾ ಇದೀರ ಅಂತ ನಮಗ್ ಗೊತ್ತಾಗ್ಬೇಕಲ್ಲ, ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ. ಅದರಿಂದ ಗುರು ಬೇಕು ಅಂತ ಹೇಳೋದು. ಅಂದ್ರೆ ತಿದ್ದುವಂತ ಒಬ್ಬ ಗುರುವಿನ ಅಗತ್ಯ. ಖಂಡಿತ ಖಂಡಿತ, ಗುರು ಮುಖೇನೇ ಕಲಿಬೇಕು, ಆ ನಂತರದಲ್ಲಿ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು, ಪಠಣ ಮಾಡಬಹುದು, ತಪ್ಪೇನಿಲ್ಲ. ಓಕೆ ಓಕೆ, ಕರೆ ಮಾಡಿರೋದಕ್ಕೆ ಧನ್ಯವಾದಗಳು. ನಾವು ಮಾತಾಡ್ತಾ ಇದ್ವಿ ಉಪನಯನ ಈ ತರದ್ದು ಎಲ್ಲ ಮಾಡಬಹುದು, ಏನು ಅಭ್ಯಂತರ ಇಲ್ಲ ಏನು, ಬಹಳ ಧೈರ್ಯವಾಗಿ ಹೇಳಿದ್ರಿ. ಹಾಗಾದ್ರೆ ಸಂಧ್ಯಾ ವಂದನೆ ಮಾಡ್ತಾರಲ್ಲ, ಅದರಲ್ಲಿ ಮಹಿಳೆಯರು ಈಗ ಈಗ ಅವ್ರು ಆಗ್ಲೇ ಹೇಳಿದ್ರು ನಾನು ಬೇರೆ ಬೇರೆ ಮಂತ್ರನ ಪಠಿಸ್ತೀನಿ ಅಂತ. ಹಾಗಾದ್ರೆ ಸಂಧ್ಯಾ ವಂದನೆಯನ್ನು ಮಹಿಳೆಯರು ಮಾಡಬಹುದಾ? ಖಂಡಿತವಾಗಿ ಮೇಡಮ್. ಮೊದಲಿಗೆ ಸಂಧ್ಯಾ ವಂದನೆ ಅಂದ್ರೆ ಏನು? ಸಮ್ಯಕ್ ಧ್ಯಾಯತೆ ಇತಿ ಸಂಧ್ಯಾ, ಚೆನ್ನಾಗಿ ಧ್ಯಾನವನ್ನ ಮಾಡುವುದು ಪರಮಾತ್ಮನನ್ನ. ಇದು ಸ್ತ್ರೀಯರಿಗೆ ಬೇಡವೆ, ಮಹಿಳೆಯರಿಗೆ ಬೇಡವೆ, ಪರಮಾತ್ಮನ ಒಟ್ಟಿಗೆ ನೇರವಾದಂತ ಸಂಬಂಧವನ್ನ ಹೊಂದಿಕೊಳ್ಳೋದು, ಒಂದು ಸಂವಹನ. ಸಂವಹನ ನಮ್ಮ ಕಷ್ಟ ಸುಖಗಳಂದ್ರೆ ಪರಮಾತ್ಮನ ಹಂಚ್ಕೊಳ್ಳೋದು ಅಷ್ಟೇ. ಅದ್ರಲ್ಲಿ ಬಿಟ್ಟು ಸಂದೇಹವನ್ನ ನಮ್ಮನ್ನ ನಾವು ಕಟ್ಟಿ ಹಾಕೊಳ್ಳೋದು, ಕಮಿಟ್ಮೆಂಟ್. ಈ ಕಣ್ಣಿನಿಂದ, ಈ ಕೈಗಳಿಂದ, ಈ ಶರೀರದಿಂದ ಯಾವುದೇ ಅಪವಿತ್ರವಾದ ಕೆಲಸವನ್ನ ಮಾಡುವುದಿಲ್ಲ. ಇದು ಸಂಧ್ಯಾ ವಂದನೆ ಮುಖ್ಯ ಉದ್ದೇಶ. ಬ್ರಹ್ಮಯಜ್ಞ ವೈಯಕ್ತಿಕವಾದಂತಹ ವಿಚಾರಗಳನ್ನು ಮಾಡ್ಕೊಂಡಿರುತ್ತೆ. ಇದು ಯಾರಿಗ್ ಬೇಡ? ಸ್ತ್ರೀಯರಿಗೆ ಬೇಡವಾ ಅಥವಾ ಯಾವ ಜಾತಿಯ ಜನಕ್ಕೆ ಬೇಡ? ಪ್ರತಿಯೊಬ್ಬರಿಗೂ ಬೇಕು. ಅಂದ್ರೆ ಇದ್ರ ಬಗ್ಗೆ ಈ ಹಿಂದೆ ಮಹಿಳೆಯರು ಸಂಧ್ಯಾ ವಂದನೆ ಮಾಡಿದಂತ ಉದಾಹರಣೆಗಳು ನಮಗೆ ಸಿಗತ್ತಾ? ಖಂಡಿತವಾಗಿ ಸಿಗುತ್ತೆ. ವೇದಗಳ ಕಾಲದಲ್ಲಿ ಬ್ರಹ್ಮವಾದಿನರಿದ್ರು, ಮಂತ್ರದಷ್ಟಾರರಿದ್ರು, ಅವರೆಲ್ಲರೂ ಕೂಡ ಗುರುಮುಖವನ್ನೇ ಕಲಿತು ಸಂಧ್ಯಾ ವಂದನೆಯನ್ನ ಮಾಡ್ತಾ ಇದ್ರು ವೇದಗಳ ಕಾಲದಲ್ಲಿ, ಉಪನಿಷತ್ಗಳ ಕಾಲದಲ್ಲಿ, ಆ ನಂತರದಲ್ಲಿ ಮಹಾಭಾರತ ರಾಮಾಯಣ ಕಾಲದಲ್ಲೂ ಕೂಡ ನಮಗೆ ಸಿಗುತ್ತೆ. ಸೀತೆ ಸಂಧ್ಯಾ ವಂದನೆಯನ್ನ ಮಾಡ್ತಾ ಇದ್ಲು. ರಾಮ ಹೇಳ್ತಾನೆ ಹನುಮಂತನಿಗೆ, ಸೀತೆ ನಾನು ನೋಡ್ಲಿಲ್ಲಪ್ಪ ಅಂತ ಹೇಳ್ತಾನೆ. ಹಾಗಾದ್ರೆ ನೀನು ಸಂಧ್ಯಾ ವಂದನೆ ಮಾಡ್ತಿರ್ತಾಳೆ ಅಶೋಕನ ಅಶೋಕವನದಲ್ಲಿ, ನದಿಯ ತೀರದಲ್ಲಿ ಸೀತೆ ಸಂಧ್ಯಾ ವಂದನೆ ಮಾಡ್ತಾ ಇರ್ತಾಳೆ, ಅವಳೇ ಸೀತೆ ಅಂತ ಹೇಳ್ತಾನೆ. ಇದು ನಮ್ಗೆ ಉಲ್ಲೇಖ ಸಿಗುತ್ತೆ ರಾಮಾಯಣದಲ್ಲಿ, ಅಲ್ಲಿ ಗೊತ್ತಾಗ್ತದಲ್ಲ ನಮ್ಗೆ. ಮತ್ತೆ ಕೌಸಲ್ಯ ಯಜ್ಞವನ್ನ ಮಾಡ್ತಾ ಇದ್ಲು, ರಾಮ ನನ್ನ ಕಾಡಿಗೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಬಂದಾಗ ಕೌಸಲ್ಯ ಸಂಧ್ಯಾ ವಂದನೆಯನ್ನ ಸಾರಿ ಯಜ್ಞವನ್ನ ಮಾಡಿ ಆಹುತಿಯನ್ನ ಕೊಡ್ತಾ ಇದ್ಲು. ಅದರಿಂದ ಅಂತ ಘೋರವಾದ ವಾರ್ತೆಯನ್ನ ಕೇಳಿದ್ರು ಕೂಡ ಅದನ್ನ ತಡ್ಕೊಳ್ಳೋ ಶಕ್ತಿ, ಒಂದು ಆತ್ಮಿಕ ಬಲ ಅವಳಿಗೆ ಉಂಟಾಯ್ತು. ಹೀಗಾಗಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇತ್ತು ಬಿಡಿ ತಾಯಿಗೆ. ಮಗ ಕಾಡಿಗೆ ಹೋಗ್ತಾನೆ, ಪಟ್ಟಾಭಿಷೇಕ ಆಗ್ಬೇಕಾದ ಮಗ ಕಾಡಿಗೆ ಹೋಗ್ತಾನೆ ಅನ್ಬೇಕಾದ್ರೆ ತಾಯಿ ಹೃದಯ ಯಾವ ರೀತಿ ಇರ್ಬೇಕು? ಅದನ್ನ ತಡ್ಕೊಳ್ಳೋ ಆತ್ಮಿಕ ಬಲ ಎಲ್ಲಿತ್ತು ಯಜ್ಞದ ಆಹುತಿ? ಅಂದ್ರೆ ಇಂಥ ಎಲ್ಲ ಆಚರಣೆಗಳು ಒಂದು ಆತ್ಮಬಲವನ್ನ, ಆತ್ಮ ಅನ್ನೋದು ಆತ್ಮಿಕ ಬಲವನ್ನ ಕೊಡುತ್ತೆ, ಆತ್ಮಿಕ ಬಲವು ನೈತಿಕ ಬಲವನ್ನ ಕೊಡುತ್ತೆ. ಅದರಿಂದ ಆಧ್ಯಾತ್ಮ ಈಸ್ ಅವರ್ ಫಂಡಮೆಂಟಲ್ ಲೈಫ್, ನಮ್ಮ ಬುನಾದಿ ಜೀವನದ ಬುನಾದಿ. ನನಗೆ ಇನ್ನೊಂದು ಪ್ರಶ್ನೆ ಅನಿಸ್ತಾ ಇದೆ, ವೇದದ ಪ್ರಸ್ತುತತೆಯೇ ಏನು ಹಾಗಾದ್ರೆ? ವೇದ ಇಸ್ ನಥಿಂಗ್ ಬಟ್ ನಾಲೆಡ್ಜ್, ತಿಳುವಳಿಕೆ, ಜ್ಞಾನ, ಯಥಾರ್ಥ ಆಸ್ ಇಟ್ ಈಸ್ ತಿಳ್ಕೊಳ್ಳೋದು ವಿಥೌಟ್ ಕನ್ಫ್ಯೂಷನ್. ಇದು ಹಾಗಿದೆ, ಇದು ಹೀಗಿದೆ, ಇದು ಇರ್ಬೋದಾ, ಇದು ಬೇಡವಾ, ಇದು ಬೇಕಾ, ಈ ಎಲ್ಲಾ ನಮ್ಗೊಂದು ಸಮಸ್ಯೆಗಳಿದೆಯಲ್ಲ, ಅದಕ್ಕೆ ನಿಖರವಾದಂತ ಖಚಿತವಾದಂತ ಉತ್ತರಗಳು ನಮ್ಗೆ ವೇದದಲ್ಲಿ ಸಿಗುತ್ತೆ. ಒಂದು ಕರೆ ನೋಡಿದ ಮೇಲೆ ಮಾತಾಡಿ. ಹಲೋ, ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಿರೋದು? ತಮ್ಮ ಹೆಸರು?
ನಾನು ಅರ್ಚನಾ ಅಂತ ಕುಂದಾಪುರದಿಂದ ಮಾತಾಡೋದು. ಅರ್ಚನಾ, ಏನ್ ಪ್ರಶ್ನೆ ಕೇಳ್ಬೇಕು? ಈಗ ದೇವ್ರ ಪೂಜೆನ ಯಾವಾಗ್ಲೂ ಗಂಡಸರೇ ಮಾಡ್ತಾರಲ್ಲ, ಹೆಣ್ಮಕ್ಳು ಕೂಡ ಮಾಡ್ಬೋದಾ ಅಂತ ಕೇಳ್ಬೇಕಾಗಿ. ಖಂಡಿತ ಹೆಣ್ಮಕ್ಳು ಊಟ ಮಾಡ್ಬೋದಾ ಅನ್ಸದ್ದೆ ಕೇಳಿಲ್ವಲ್ಲ. ಏನ್ರಿ ಗಂಡಸರು ಮಾತ್ರ ಊಟ ಮಾಡ್ದ, ನಾವು ಊಟ ಮಾಡ್ದಾಗ ಆಗುತ್ತೆ? ಆಗತ್ತೇನೋ, ಏನಿಲ್ಲ ಅಲ್ಲ. ನಮ್ಮ ಶರೀರದ ಉನ್ನತಿಗೆ, ನಮ್ಮ ಶರೀರದ ಶಕ್ತಿಗೆ ಹೇಗೆ ಊಟವನ್ನ ಮಾಡ್ತೀವೋ, ನಮ್ಮ ಆತ್ಮಿಕ ಶಕ್ತಿಗೆ, ನಮ್ಮ ಮಾನಸಿಕ ಶಕ್ತಿಗೆ, ಆತ್ಮಕ ಚಿಂತನೆ ಬೇಕಲ್ವೇ ನಮ್ಮ. ದೇವ್ರ ಪೂಜೆ ಅಂದ್ರೆ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳೋದು. ಗಾಳಿ ನೀರು ಬೆಳಕು ನಾವು ತಗೋತೀವಿ, ಪುರುಷರು ತಗೋತಾರೆ. ಸೊ ನಾವು ಕೂಡ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಅದನ್ನ ಖಂಡಿತವಾಗಿ ಮಾಡ್ಬೇಕು, ಇದ್ರಲ್ಲಿ ಏನ್ ನೋ ಡೌಟ್. ಹೌದು, ಹಾಗೆ ಮಾಡಿದ್ರೆ ಏನು ತೊಂದ್ರೆ ಅಂತಿಲ್ಲ. ಅಯ್ಯೋ, ತೊಂದ್ರೆ ಹೋಗುತ್ತಮ್ಮ ಅಂತ ಇರುತ್ತೆ. ತೊಂದ್ರೆ ಹೋಗುತ್ತೆ, ತೊಂದ್ರೆ ಇರೋ ತೊಂದ್ರೆ ಎಲ್ಲ ಹೋಗುತ್ತೆ. ನೀವು ಆತ್ಮಿಕ ಉನ್ನತಿನ ಪಡ್ಕೋತೀರಾ, ಶಾಂತಿ ಸಮಾಧಾನವಾಗಿ ಇರ್ತೀರಾ. ಓಕೆ, ಕರೆ ಮಾಡಿರೋದಕ್ಕೆ ಧನ್ಯವಾದಗಳು. ಎಷ್ಟು ಸಣ್ಣ ಸಣ್ಣ ಡೌಟ್ಸ್ ಇವತ್ತು ಸ್ತ್ರೀಯರಿಗೆ, ಮಹಿಳೆಯರಿಗೆ ಎಂತ ಎಂತ ಸಣ್ಣ ಸಣ್ಣ ಪ್ರಾಬ್ಲಮ್ ಇದೆ, ಹೆದರ್ಕೋತಾ ಇದ್ದಾರೆ. ಅಂದ್ರೆ ನನಗೆ ಇನ್ನಷ್ಟು ಪ್ರಶ್ನೆ ಕೇಳಬೇಕು, ಆದ್ರೆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರೀತಿಯ ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳಿದ್ರಿ ಮಹಿಳೆಯರು ಪೂಜೆ ಮಾಡಬಹುದು, ಏನು ತೊಂದರೆ ಇಲ್ಲ ಅಂತ. ಆದ್ರೆ ಇವತ್ತಿಗೂ ವಿಧವೆಯರು ಮತ್ತೆ ಮುಟ್ಟಾದ ಸಂದರ್ಭದಲ್ಲಿ ದೇವ್ರ ಮನೆಗೆ ಹೋಗಲ್ಲ ಎನ್ನುವಂಥವ್ರು ಎಷ್ಟೊಂದು ಜನ ಇದ್ದಾರೆ. ಅದವರು ನಂಬಿಕೆಗಳಾಗಿ ಉಳಿದೋಗಿದೆ. ನೀವು ಹೇಳೋದನ್ನ ನಂಬಿ ಬಹುಶಃ ಮುಟ್ಟಾದವರು ಪೂಜೆ ಮಾಡಬಹುದಾ, ಹೋಗಬಹುದಾ? ಖಂಡಿತವಾಗಿ ನೋಡಿ, ವಿಧವೆಯರು ಅಂತ ಹೇಳಿದ್ರೆ ಯಾರು ಹುಟ್ಟತಾನೆ ಆಗಿರೋದಿಲ್ಲ. ಅದರಿಂದ ನಾವು ಪೂಜೆ ಮಾಡೋದಕ್ಕೆ, ನಾ ಆವಾಗ್ಲೇ ಹೇಳಿದೆ, ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ದೇವರಲ್ಲಿ ಯಾವುದೇ ಭಿನ್ನ ಅಭಿಪ್ರಾಯಗಳಿರೋದಿಲ್ಲ, ಭೇದ ಭಾವ ಇರೋದಿಲ್ಲ. ಅದರಿಂದ ವಿಧವೆಯರು ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡ್ಕೊಳ್ಳೋದು ಬೇಡ. ಅದು ನಮ್ಮ ವೈಯಕ್ತಿಕ, ಮಹಿಳೆಯರೇ ತಮಗೆ ಹಾಕೊಂಡ್ಬಿಡ್ತಾರೆ ಸಂಕೋಲೆಗಳನ್ನು, ಹಾಕೋಬಾರದು. ಆ ಒಂದು ವ್ಯತ್ಯಾಸಗಳನ್ನು ತೋರಿಸಬಾರದು. ಧೈರ್ಯವಾಗಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಯಾವುದೇ ಕೂಡ ನಮಗೆ ವೇದಗಳಲ್ಲಿ ಇದರ ಉಲ್ಲೇಖ ಎಲ್ಲೂ ಸಿಗೋದಿಲ್ಲ. ವಿಧವೆಯರಿಗೆ ಇದು ಇಲ್ಲ ಅಂತ ಎಲ್ಲೂ ಕೂಡ ನಾವು ನೋಡಿಲ್ಲ ಇದುವರೆಗೆ. ಅದರಿಂದ ಖಂಡಿತವಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋಗೋದು, ವೈಯಕ್ತಿಕವಾಗಿ ಮಾಡೋದು, ತಪ್ಪೇನಿಲ್ಲ ಅದರಲ್ಲಿ. ನಂತರದಲ್ಲಿ ಬರುತ್ತೆ ಋತುಚಕ್ರಗಳ ಸಮಸ್ಯೆ, ಇದು ಬಹಳ ಬಹಳ ತುಂಬಾ ಇದೆ. ಇದು ನಾನು ಯಾವಾಗಲೂ ಕೂಡ ಎಲ್ಲೋದು ಅದನ್ನ ಹೇಳ್ತಾ ಇರ್ತೀನಿ. ಋತುಚಕ್ರ ಅಂತ ಹೇಳೋದು ಸಂತತಿಗೋಸ್ಕರ ಇರೋದು, ಪ್ರಕೃತಿ ಪುರುಷ ಮಹಿಳೆ ಪುರುಷರಿಗೆ. ಸೊ ಇದು ಸಂತಾನಕ್ಕೋಸ್ಕರ ಬಂದಿರುವಂತಹ ಕ್ರಿಯೆ. ಒಂದ್ 12 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದ್ 45 ವರ್ಷ ನಿಂತು ಹೋಗ್ಬಿಡುತ್ತೆ. ಇದರ ಅರ್ಥ ಗೊತ್ತಿದೆ, ಸಂತತಿಗೋಸ್ಕರ. ಹಾಗಾಗಿ ನಾವು ಪರಮಾತ್ಮನ ಕಾಣಲು ಹೊರಟವಳು ಪಾರಮಾರ್ಥಿಕವಾಗಿ ಹೋಗ್ಬೇಕಾದ್ರೆ ನಮ್ಮ ಆತ್ಮದ ಉನ್ನತಿ, ನಮ್ಮ ಜ್ಞಾನ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಈಗ ನಾನು ಮಾತಾಡ್ತಾ ಇರೋದು ನನ್ನ ಆತ್ಮಿಕ ಉನ್ನತಿಯಿಂದ, ನನ್ನ ಜ್ಞಾನದಿಂದ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಶರೀರ ಸಪೋರ್ಟ್ ಮಾಡ್ತಾ ಇರ್ಬೋದು, ಆದ್ರೆ ಶರೀರವೇ ಪ್ರಧಾನವಲ್ಲ. ಅದರಿಂದ ಇದು ಕ್ರಿಯೆಗಳನ್ನ ನಾವು ಹೆಚ್ಚಿಗೆ ಒತ್ತು ಕೊಡಬಾರದು, ಖಂಡಿತವಾಗಿ ಕೊಡಬಾರದು. ಹೌದಾ? ಒಂದು ಕರೆ ನೋಡಿದ ಮೇಲೆ ಮಾತು ಮುಂದುವರಿಸೋಣ. ಹಲೋ, ಹಲೋ, ಹಲೋ. ಕರೆ ಕೆಟ್ಟಾಗಿದೆ ಅಂತ ಅನ್ಸುತ್ತೆ. ನಾವು ಮಾತಾಡ್ತಾ ಇದ್ವಿ, ಹಾಗಾದ್ರೆ ಋತುಮತಿಯಾದಂತಹ ಸಂದರ್ಭದಲ್ಲಿಯೂ ಕೂಡ ಅವಳು ಪೂಜೆ ಪುನಸ್ಕಾರ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತೀವಿ. ಹೌದು, ಈ ಋತುಚಕ್ರವನ್ನ ಒಂದು ಮೈಲಿಗೆ ಅಂತ ನಾವು ಹೇಳ್ಕೊಳ್ಳದೆ ಮೊದಲಿಗೆ ತಪ್ಪು. ಆ ಕ್ರಿಯೆಯಿಂದಲೇ ಒಬ್ಳು ಹುಡುಗಿ ಒಂದು ಕನ್ಯೆ ಆಗ್ತಾಳೆ, ಆಮೇಲೆ ತಾಯಿ ಆಗ್ತಾಳೆ. ಅದನ್ನ ಅದನ್ನ ಯಾಕೆ ಮೈಲಿಗೆ ಅಂತ ಹೇಳ್ತೀರಾ? ವೈಜ್ಞಾನಿಕವಾಗಿ ನೋಡೋ ಮನೋಭಾವನೆ ಬರಬೇಕು, ವೈಜ್ಞಾನಿಕವಾಗಿ ತಗೋಬೇಕು. ಹಿಂದೆ ಒಟ್ಟು ಕುಟುಂಬಗಳಲ್ಲಿ ಶ್ರಮದಾಯಕವಾದಂತ ಕೆಲಸ ಇರ್ತಾ ಇತ್ತು, ಬೀಸೋದು ಕುಟ್ಟೋದು ಎಲ್ಲ ಇರ್ತಿತ್ತು. ಹಾಗಾಗಿ ಅವರಿಗೆ ಒಂದು ವಿಶ್ರಾಂತಿಗೋಸ್ಕರ ಅದನ್ನ ಮೈಲಿಗೆ ಮುಟ್ಟಬಾರದು, ಪುರುಷರಿಂದಲೂ ತೊಂದರೆ ಬರಬಹುದಾಗಿತ್ತೇನೋ, ಹಾಗಾಗಿ ಬೇಡ ಅಂತ ಒಂದು ಭಾವನೆಯಿಂದ ಅವ್ರನ್ನ ಕೂರಿಸೋ ಪದ್ಧತಿ ಬಂತು. ಈಗ ಕಾಲಾನಂತರದಲ್ಲಿ ಎಲ್ಲಾ ಕೂಡ ಇವಾಗ ಬದಲಾವಣೆ ಆಗ್ತಾ ಇದೆ, ಎಲ್ಲ ಕೆಲಸ ಮಾಡ್ತಾರೆ. ಈಗ ಡಾಕ್ಟರ್ಸ್ ಅದಕ್ಕೆ ನಾನು ಮೈಲಿಗೆ ಅಂತ 3 ದಿನ ರಜಾ ಹಾಕಾಗತ್ತೆ, ಅಥವಾ ಬ್ಯಾಂಕ್ಲಿರೋ ಮಹಿಳೆ ಮುಟ್ಟದೆ ದುಡ್ಡನ್ನ ಮುಟ್ಟದೆ ಇರಕ್ಕಾಗತ್ತೆ. ಹಾಗಾಗಿ ನಾವು ಇದನ್ನ ತಗೊಳ್ಬಾರ್ದು. ಇದು ಶಾರೀರಿಕ ಕ್ರಿಯೆ, ಸ್ವಚ್ಛವಾಗಿರ್ಬೇಕು, ರೆಸ್ಟ್ ತಗೋಬೇಕು, ತಗೊಳ್ಳಿ. ಹೋಗಿ ದೇವರನ್ನ ಮುಟ್ಟಿದೆ, ದೇವ್ರ ಮೇಲೆ ಪೂಜೆ ಮಾಡಿದ್ರೆ, ಎಲ್ಲೆಲ್ಲೋ ಇರುವಂತ ಪರಮಾತ್ಮನ ನಾವು ಸೀಮಿತವಾಗಿ ಎಲ್ಲೋ ಮುಟ್ಟಿಬಿಟ್ರೆ ಏನ್ರಿ ಆಗುತ್ತೆ? ಅವ್ನ್ ಮೈಲಿಗೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ನ್ ಮೈಲಿಗೆ ಹಾಕ್ತಾನೆ ಅಂದ್ರೆ ಅವ್ನ್ ದೇವ್ರೇ ಅಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ. ಅದರಿಂದ ಪವಿತ್ರಾತ್ಮ, ನಾವೆಲ್ಲರೂ ಅವನ ಮುಟ್ಟಿ ಪವಿತ್ರರಾಗ್ಬೇಕೆ ವಿನಃ ನಮ್ಮಿಂದ ಅವನ ಪವಿತ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹೌದು, ಹಾಗಾಗಿ ಧೈರ್ಯವಾಗಿ ಮಾಡಬಹುದು. ಒಂದು ಕರೆ ಇದೆ ನೋಡ. ಹಲೋ, ಹಲೋ, ಹಲೋ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಿರೋದು? ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ ಮೇಡಮ್. ಶ್ವೇತಾ, ಏನ್ ಪ್ರಶ್ನೆ ಕೇಳ್ಬೇಕು? ಮೇಡಮ್, ನಾವು ನಮ್ ಇವಾಗ ಬನ್ನಿ ಪೂಜೆ ಮಾಡ್ತಾರಲ್ಲ ಮೇಡಮ್, ಬನ್ನಿ ಪೂಜೆ ಮಾಡ್ಬೇಕು. ಕೇಳಿಸ್ತಾ ಇಲ್ಲ ಶ್ವೇತಾ, ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರೋ ಕಡೆ ಮಾತಾಡಿ ಬನ್ನಿ.
ಮೇಡಮ್ ಇದು ಮೇಡಮ್ ದಸರಾದಲ್ಲಿ ಪೂಜೆ ಮಾಡ್ತಾರಲ್ಲ ಬನ್ನಿ ಪೂಜೆನ, ಆ ಸಂದರ್ಭದಲ್ಲಿ ಮುತ್ತೈದರು ಅತ್ತೆ ಹೆಣ್ಮಕ್ಳು ಮದ್ವೆ ಆಗ್ದಲ್ಲ ಕನ್ಯೆಯರು ಪೂಜೆ ಮಾಡ್ತಾರೆ, ಆ ಪೂಜೆನ ವಿಧವೆಯರು ಸಹ ಮಾಡ್ಬೋದಾ ಮೇಡಮ್, ಅವರು ಕಷ್ಟಗಳ ಪರಿಹಾರ ಮಾಡ್ಕೊಂಡ್ಲಿಕ್ಕೆ? ಖಂಡಿತವಾಗಿ ಮಾಡ್ಬೋದು. ಈಗ ತಾನೇ ಹೇಳದ್ನಲ್ಲ ನಾನು, ಪೂಜೆ ಮಾಡೋದಕ್ಕೆ ವ್ಯತ್ಯಾಸಗಳು ಏನಿಲ್ಲ, ಕುಮಾರಿ ಬೇರೆ ಮುತ್ತೈದೆ ಬೇರೆ ವಿಧವೆ ಬೇರೆ ಅಂತೆಲ್ಲ ನಾವು ಮಾಡ್ಕೊಂಡಿರೋದು ಅದನ್ನ. ಪರಮಾತ್ಮನ ಪೂಜೆಗೆ ಏನ್ ವ್ಯತ್ಯಾಸ ಬರೋದಿಲ್ಲ, ಅಮ್ಮ ದೇವರಲ್ಲಿ ಆ ಒಂದು ದೃಷ್ಟಿ ಭಾವನೆ ಇಲ್ಲ. ಹಾಗಾಗಿ ಖಂಡಿತವಾಗಿ ಕುಮಾರಿಯರಿಗೂ ಅದೇ ಸ್ಥಾನವಿರುತ್ತೆ, ಮಹಿಳೆಯರಿಗೂ ಅದೇ ಸ್ಥಾನ ಇರುತ್ತೆ, ವಿಧವೆಯರಿಗೂ ಅದೇ ಸ್ಥಾನ ಇರುತ್ತೆ. ನಮ್ಮ ಭಕ್ತಿ ಮುಖ್ಯ ವಿನಃ ಇಲ್ಲಿ ನಮ್ಮ ಸ್ಥಾನಮಾನಗಳು ಮುಖ್ಯವಾಗೋದಿಲ್ಲ. ಇದು ಶ್ವೇತಾ ಅವರಿಗೆ ಒಂದೇ ಇಲ್ಲ, ಎಲ್ಲ ಖಂಡಿತವಾಗಿ ಭಾವಿಸ್ತೀವಿ. ನಾವು ಮಾತಾಡ್ತಾ ಇದ್ವಿ ಋತುಮತಿಯಾದ ಸಂದರ್ಭ ಅಂದ್ರೆ ಇಲ್ಲಿ ಆತ್ಮ ಅನ್ನೋದು ಮುಖ್ಯವೇ, ಆತ್ಮೋನ್ನತಿ ಮುಖ್ಯವೇ ಹೊರತು ಪೂಜೆ ಅನ್ನೋದು ಭಗವಂತನೆಡೆಗೆ ನಡೆಸ್ತಾ ಇರುವಂತ ಒಂದು ಸಂವಹನ ಮಾತ್ರ. ನೀವು ಹೇಳಿದಾಗೆ ಅದೊಂದು ಥ್ಯಾಂಕ್ಸ್ ಗಿವಿಂಗ್ ಆದಂತ ಒಂದು ಪ್ರಕ್ರಿಯೆ ಇರಬಹುದು. ಈಗ ಹಬ್ಬದ ಸಂದರ್ಭ ಇದೆ, ಹಬ್ಬದ ಬಗ್ಗೆ ನನಗೆ ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿ ತಗೊಳ್ಳೋಣ ಅಂತ ಅನಿಸ್ತಾ ಇದೆ. ಹಬ್ಬಗಳು ಒಂದು ಕರೆ ಕಾಯ್ತಾ ಇದೆ, ಕರೆ ನೋಡಿದ ಮೇಲೆ ಮಾತು ಮುಂದುವರೆಸಿ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಿರೋದು, ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಬೆಂಗಳೂರಿಂದ ಜೀವನ್ ಭೀಮಾನಗರದಿಂದ ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಮಗ ಒಬ್ಬನು ಕಿವುಡ ಮತ್ತು ಮುಖ ಇದ್ದಾನೆ, ಅವನಿಗೆ ಪೂಜೆದಲ್ಲಿ ತುಂಬಾ ಆಸಕ್ತಿ ಇದೆ. ನಾವು ಬ್ರಾಹ್ಮಣ ಸಮಾಜದವರು, ಬ್ರಾಹ್ಮಿನ್ಸ್, ನಾವು ಪೂಜೆಯಲ್ಲಿ ತುಂಬಾ ಆಸಕ್ತಿ ಇದೆ ಅವನಿಗೆ. ಬಟ್ ಅವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ಎಲ್ಲಾನು ಕರೆಕ್ಟ್ ಆಗಿ ಮಾಡ್ತಾನೆ, ಎಲ್ಲಾನು ಸಂಧ್ಯಾ ವಂದನ ಪ್ರತಿಯೊಂದನು ಎರಡು ಟೈಮ್ ಮಾಡ್ತಾನೆ. ಈಗ ಕೆಲವೊಂದು ಈಗ ನಾವು ದೇವಸ್ಥಾನದಲ್ಲಿ ಇದಕ್ಕೆ ಪೂಜಾದು ಅಥವಾ ಏನಾದ್ರೂ ಹೋಮ ಗೀಮ ಮಾಡ್ಬೇಕಾದ್ರೆ ಅವನನ್ನ ನಾವು ಬ್ರಾಹ್ಮಣ ಮಾಡ್ಬೇಕು ಅಂತ ನನ್ನ ಮನಸ್ಸಿನ ಇಚ್ಛೆ ಇದೆ. ಅದಕ್ಕೆ ಅವನನ್ನ ಕ್ಯಾಸೆಟ್ ಹಾಕಿ ನಾವು ಆ ಮಂತ್ರೋಪದೇಶನ್ ಮಾಡಿ ಮಾಡ್ತಾ ಅವನ ಆಕ್ಷನ್ ಮಾಡಿದ್ರೆ ಅದು ಫಲಕಾರಿ ಆಗುತ್ತಾ ಹೇಗೆ? ಬಹಳ ಒಳ್ಳೆಯ. ಅವನ ಜೊತೆಯಲ್ಲಿ ನಾನು ಕಲ್ತ್ರೆ ಸರಿ ಹೋಗುತ್ತಾ ಹೇಗೆ ಅಂತ. ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ ಅಮ್ಮ. ಹೌದು ನೋಡಿ, ಇದು ಮಾನಸಿಕ ಪೂಜೆ ಅಂತ ನಾವು ತಗೋಬಹುದು. ಜಪ ಅಜಪ ಅಂತ ಎರಡು ಬರುತ್ತೆ. ಜಪ ಅಂತ ಹೇಳಿದ್ರೆ ಜೋರಾಗಿ ಹೇಳ್ಕೊಂಡು ನಾಲ್ಕು ಜನಕ್ಕೆ ಹೇಳೋ ಹಾಗೆ ಹೇಳುವಂತ ಪದ್ಧತಿ ಜಪ. ಇದು ಜಪ ಕಾಲಾನಂತರದಲ್ಲಿ ಅಜಪವೇ ಆಗ್ಬೇಕು, ಮಾನಸಿಕವಾದಂತದೇ ನಡೀತಾ ಇರ್ಬೇಕು ನಿರಂತರವಾಗಿ. ಹಾಗಾಗಿ ಅವ್ನು ಮಾಡ್ಕೋಬಹುದು, ನಿಮಗ್ ಕೇಳಿಸದೇ ಇರ್ಬೋದು, ಮಾನಸಿಕವಾಗಿ ನಡೀತಾ ಇರ್ಬೋದು. ಎಷ್ಟು ವಯಸ್ಸಮ್ಮ, ಎಷ್ಟು ವಯಸ್ಸು? ಈಗ ಅವನಿಗೆ 13 ವರ್ಷ. 13 ವರ್ಷ. ಇವ್ರ ತಾಯಿನು ಇವ್ರು ಕೇಳ್ತಾ ಇದ್ರೆ ನಾನು ಕಲ್ತ್ಕೋಬಹುದು? ತಾಯಂದ್ರೆ ಕಲಿಲೇಬೇಕಮ್ಮ, ತಾಯಂದ್ರೆ ಚೆನ್ನಾಗಿ ಕಲ್ತಾಗ್ಲೇ ಮಕ್ಕಳಿಗೆ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಮತ್ತೆ ತಪ್ಪನ್ನ ತಿಳುವಳಿಕೆಗಳನ್ನ ತಿದ್ದಬಹುದು. ನಾವು ಕಲ್ತಿದಾರ ಅವನಿಗೆ, ಮಾತಾಡ್ತಾ ಇದ್ದಾನೆ. ಈಗ ನಾವು ಅದನ್ನ ಹೆಚ್ಚಾಗಿ ಅದನ್ನ ಪ್ರೋಗ್ರೆಸ್ ಮಾಡ್ಬೇಕಾದ್ರೆ ನಾವು ಎಲ್ಲಿ ಭೇಟಿ ಮಾಡ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು? ಎಲ್ಲಿ, ಬೆಂಗ್ಳೂರ್ನಲ್ಲೇನ? ಬೆಂಗ್ಳೂರ್ ಜೀವನ್ ವಿಮಾನಗರ್. ಸರಿ ಸರಿ. ಬೆಂಗಳೂರಿನಲ್ಲೂ ಕೂಡ ತುಂಬಾ ಶಾಖೆಗಳಿದೆ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇರೋದು. ವಿಶ್ವೇಶ್ವರ ಮಾರೆ ಸಮಾಜ ಇದೆ, ವೇದ ಭಾಷಾ ಪ್ರಕಾಶನ ಸಮಿತಿ ಇದೆ. ಸೊ ಮೈಸೂರಿನಲ್ಲೂ ಕೂಡ ಒಂದ್ 3-4 ನಾವು ಬ್ರಾಂಚ್ ಗಳನ್ನ ಮಾಡ್ಕೊಂಡು ಇದ್ರ ಬಗ್ಗೆ ವೇದಾಧ್ಯಯನದ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ತರಬೇಕು ಅಂತ ಕೆಲಸ ಮಾಡ್ತಾ ಇದೀವಿ. ಖಂಡಿತವಾಗಿ ನೀವು ಭೇಟಿ ಮಾಡಬಹುದು. ಖಂಡಿತ ಮಾಡಿ, ಯಾಕೆಂದ್ರೆ ಹೆಚ್ಚು ಉಪಯುಕ್ತವಾಗ್ಲಿ, ಯಾಕೆಂದ್ರೆ ಅವರ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸುವಂತ ಒಂದು ಕ್ರಿಯೆ ನಡೀಲಿ ಅಂತ ಆಶಿಸ್ತೀವಿ. ಈಗ ಹಬ್ಬಗಳ ಬಗ್ಗೆ ಹೇಳ್ತೀವಿ. ಇವತ್ತು ದುರ್ಗಾಷ್ಟಮಿ, ನಿನ್ನೆ ಸರಸ್ವತಿ ಪೂಜೆ ಆಯ್ತು, ನಾಳೆ ಮಹಾನವಮಿ, ದಶಮಿಗಳು ಎಲ್ಲ ಬಂತು. ನೋಡಿ, ಸಾಮಾನ್ಯವಾಗಿ ಹಬ್ಬ ಅಥವಾ ಪರ್ವ ಅಂತ ಹೇಳ್ತೇವೆ. ಪರ್ವ ಅಂತ ಹೇಳಿದ್ರೆ ಪ್ರಧಾರಣೆಯಿಂದ ಪೂರ್ಣವಾಗಿರುವುದು ಅಂತ, ತುಂಬಿಸಿಕೊಳ್ಳುವುದು ಅಂತ. ಏನ್ ತುಂಬಿಸಿಕೊಳ್ಬೇಕು? ಜ್ಞಾನವನ್ನ, ಸದ್ಗುಣವನ್ನ, ಶಕ್ತಿಯನ್ನ ಪರಮಾತ್ಮನಿಂದ ತುಂಬಿಸಿಕೋ. ಇದು ಪರ್ವದ ಆಚರಣೆ, ಹಬ್ಬಗಳ ಆಚರಣೆ. ಮತ್ತೆ ಒಬ್ಬರೊಬ್ಬರು ಭೇಟಿ ಮಾಡ್ಲಿಕ್ಕೆ, ಸೇರ್ಲಿಕ್ಕೆ, ಸಾಮೂಹಿಕವಾಗಿ ಜನಗಳನ್ನ ಒಂದು ಸೇರಿಸುವಂತ ಕ್ರಿಯೆ, ಸಂಗತೀಕರಣ, ಇದೇ ಹಬ್ಬದ ಮುಖ್ಯ ಉದ್ದೇಶ. ಮತ್ತೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಯಾವ ಹಬ್ಬ ಏನಕ್ಕೆ ಮಾಡ್ತಾ ಇದೀವಿ. ಸರಸ್ವತಿ ಪೂಜೆ ಅಂದ್ರೇನು? ಸರಸ್ವತಿ ಅಂದ್ರೆ ಯಾರು? ಅಜ್ಞಾನವಾಗಿ ನಮ್ಮ ಶರೀರದಲ್ಲಿ ಅರಸ್ತಾ ಇರೋ ಪರಮಾತ್ಮನೇ ಸಾಕ್ಷಾತ್ ಆಗಿ ಸರಸ್ವತಿ, ಒಳ್ಳೆಯ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದು ಸರಸ್ವತಿ. ಇವಾಗ ಅಷ್ಟಮಿ, ದುರ್ಗೆ ಅಂದ್ರೆ ಏನು? ದುರ್ಗತಿ, ದುರ್ಗನಾಶಿನಿ, ದುರ್ಗತಿಗಳನ್ನ ನಾಶ ಮಾಡುವವಳು. ದುರ್ಗತಿ ನಾಶಿನಿ ಇತಿ ದುರ್ಗೆ, ನಮಗೆ ಬರತಕ್ಕಂತಹ ದುರ್ಗತಿಗಳನ್ನ ನಾಶ ಮಾಡುವವಳು, ಅದಕ್ಕೆ ಶಕ್ತಿಯನ್ನ ಕೊಡುವವಳು ದುರ್ಗೆ. ಇದು ಅಷ್ಟಮಿ ದಿನ ಮಾಡ್ಬೇಕಾದದ್ದು. ಎಲ್ಲವೂ ಕೂಡ ನೋಡಿ ಸ್ತ್ರೀ ರೂಪದಲ್ಲೇ ಇದೆ. ನಿಜ, ದೇವತೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಶಕ್ತಿ ದೇವತೆ ಎಲ್ಲರೂ ಕೂಡ ಸ್ತ್ರೀ ರೂಪದಲ್ಲೇ ಇದೆ. ಸ್ತ್ರೀಯೊಳಗಷ್ಟು ಶಕ್ತಿ ಇದೆ. ಸೊ ಅದನ್ನ ನಾವು ಪಡ್ಕೋಬೇಕು. ಹಾಗಾಗಿ ಸ್ತ್ರೀಯರಿಗೆ ಇದು ಬೇಡ ಅಂದ್ರೆ ಯಾವ ನ್ಯಾಯ ಅಂತ ನಾನು ಕೇಳೋದು. ದಶಮಿ ಮತ್ತೆ ದಶಮಿ ಮತ್ತೆ ವಿಜಯದಶಮಿ ಅಂತ ಬರುತ್ತೆ ಕಡೆಯ ದಿವಸ. ಹೌದು,
ವಿಜಯದಶಮಿ ಜಯ ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಬರತಕ್ಕಂತಹ ಕಷ್ಟ ಕಾರ್ಪಗಳನ್ನ ಎದುರಿಸಿ ಜಯವನ್ನ ಪಡ್ಕೊಳ್ಳೋದು ವಿಕ್ಟರಿ ಅಂತ ಹೇಳ್ತೀವಿ. ಜಯವನ್ನ ಸಾಧಿಸೋದು ಜಯ. ವಿಜಯ ಅಂದ್ರೆ ವಿಜಯ ಅಂತ ಹೇಳಿದ್ರೆ ನಮ್ಮನ್ನ ನಾವೇ ಗೆದ್ಕೊಳ್ಳೋದು, ನಮ್ಮ ಅರಿಷಡ್ವರ್ಗಗಳನ್ನ ಗೆದ್ಕೊಳ್ಳೋದು, ನಮ್ಮನ್ನ ನಾವ ತಿಳ್ಕೊಳ್ಳೋದು ವಿಜಯದಶಮಿ. ಹಾಗಾಗಿ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಜಯ ವಿಜಯರು ಅಂತ ಹೇಳ್ತೀವಿ ನಾವು. ಅಂದ್ರೆ ಏನು ಅಂದ್ರೆ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನ ಎದುರಿಸುವಂತ ಶಕ್ತಿ ಪಡ್ಕೋ, ಜಯವನ್ನ ಪಡ್ಕೋ, ನಂತರ ವಿಜಯದಶಮಿ ನಿನ್ನನ್ನ ನಿಂತು ತಿದ್ದುಕೊಂಡು ಪಡ್ಕೊಂಡು ತಿಳ್ಕೊಂಡು ಆ ನಂತರವೇ ದೇವರ ದರ್ಶನ ಸಾಧ್ಯ, ಒಳಗಡೆ ಪರಮಾತ್ಮನ ದರ್ಶನ. ಇವೆರಡನ್ನ ಜಯ ವಿಜಯಗಳಾಗದೆ ದೇವರ ದರ್ಶನವಿಲ್ಲ. ಅದೇ ವಿಜಯದಶಮಿಯ ಮುಖ್ಯ ಉದ್ದೇಶ ಮತ್ತೆ ಸಂದೇಶ. ನಮ್ಮನ್ನ ನಾವು ಗೆದ್ಕೋಬೇಕು, ನಮ್ಮನ್ನ ನಾವು ಕಂಡ್ಕೋಬೇಕು, ನಮ್ಮ ಆತ್ಮಿಕ ಬಲವನ್ನ ಹೆಚ್ಚಿಸ್ಕೊಳ್ಬೇಕು. ಇದು ಪರಮಾತ್ಮದಿಂದ ಪಡ್ಕೋಬೇಕು. ಮುಖ್ಯವಾಗಿ ಸ್ತ್ರೀಯರು ಮಹಿಳೆಯರು ಶಕ್ತಿ ದೇವತೆಗಳು ನಾವೇ. ನಮ್ಮಲ್ಲಿ ಆ ಶಕ್ತಿ ಇದೆ, ಅದನ್ನ ಗುರುತಿಸ್ಕೊಳ್ಬೇಕು. ವಿದ್ಯೆ ರೂಪದಲ್ಲಾಗ್ಲಿ, ಹಣದ ರೂಪದಲ್ಲಾಗ್ಲಿ, ಅಥವಾ ಶಕ್ತಿಯ ರೂಪದಲ್ಲಾಗ್ಲಿ, ಎಲ್ಲವನ್ನ ನಮಗೆ ಎಷ್ಟು ಬೇಕೋ ಜೀವನಕ್ಕೆ ಅಷ್ಟನ್ನ ಪಡೆದುಕೋ. ಇದಕ್ಕೆ ಯಾರದೇ ಲೈಸೆನ್ಸ್ ಬೇಕಾಗಿಲ್ಲ, ಪರ್ಮಿಷನ್ ಮೊದಲೇ ಬೇಕಾಗಿಲ್ಲ. ವೇದಗಳು ಸಾಕ್ಷಾತ್ತಾಗಿ ನಮ್ಗೆ ಅಧಿಕಾರವನ್ನು ಕೊಟ್ಟಿದೆ, ಅದನ್ನ ಪಡ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದೇ ದಸರಾದ ಮುಖ್ಯ ಉದ್ದೇಶ. ಬಹುಶಃ ತಾವು ನೀಡ್ತಾ ಇರುವಂತಹ ಸಂದೇಶ ಕೂಡ ಇದೇನಾ ಇವತ್ತಿನ? ಖಂಡಿತವಾಗಿ ಸ್ತ್ರೀಯರಲ್ಲಿ ಜಾಗೃತಿ ಬರಬೇಕು. ಯಾಕೆಂದ್ರೆ ಮಾತಾ ನಿರ್ಮಾತ ಭವತಿ ಮಾತೃದೇವೋ ಭವ. ಇಂದಿನ ಒಂದು ಸಮಾಜ ನಿರ್ಮಾಣ ಚೆನ್ನಾಗಿ ಆಗ್ಬೇಕಾದ್ರೆ ಮುಖ್ಯವಾಗಿ ಸ್ತ್ರೀಯರಲ್ಲಿ ವಿಚಾರಶೀಲತೆ ಚೆನ್ನಾಗಿರ್ಬೇಕು. ವಿಚಾರಶೀಲತೆ ಚೆನ್ನಾದ ನಂತರ ಕಾರ್ಯಶೀಲತೆ ಕಾರ್ಯರೂಪದಲ್ಲಿ ತಂದುಕೊಳ್ಬೇಕು. ನಮ್ಮ ಆತ್ಮಿಕ ಉನ್ನತಿಯೊಂದಿಗೆ ಶರೀರದ ಉನ್ನತಿಯೊಂದಿಗೆ ಸಾಮಾಜಿಕ ಉನ್ನತಿ ಆಗ್ಬೇಕು. ಆವಾಗ್ಲೇ ಈ ಒಂದು ನಮ್ಮ ರಾಷ್ಟ್ರ ನಮ್ಮ ದೇಶ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಹಾಗಾಗಿ ಅದರಲ್ಲಿ ಸ್ತ್ರೀಯರು ನಾವು ಎಷ್ಟು ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದನ್ನ ವೇದಗಳ ಜ್ಞಾನದ ಮೂಲಕ ಅಷ್ಟೇ, ವೇದ ಓದಿ ಅಂದ್ರೆ ಏನೋ ಅಂತಲ್ಲ, ಜ್ಞಾನವನ್ನ ಪಡ್ಕೊಂಡು ನಾವು ನಮ್ಮ ಯಥಾಶಕ್ತಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದೆ ಇಂದಿನ ದಸರಾ ವಿಶೇಷದ ನಮ್ಮ ವೇದೋಕ್ತ ಆದೇಶ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ನಾನು ನೀವು ಆರಂಭದಲ್ಲಿ ಗಾಯತ್ರಿ ಮಂತ್ರ ಹೇಳಿದ್ರಿ, ಆ ಧ್ವನಿಯ ಮಾಧುರ್ಯ ಮತ್ತೆ ಆ ಮಟ್ಟು ಅಂತ ಹೇಳ್ತೀವಲ್ಲ, ಅದು ನನ್ನನ್ನು ಬಹಳ ಇಂಪ್ರೆಸ್ ಮಾಡ್ತು. ಹೌದು, ಕೊನೆಗೆ ಅಂತ ಒಂದು ಶ್ಲೋಕ ಯಾವ್ದಾದ್ರು ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳಕ್ ಸಾಧ್ಯ? ಖಂಡಿತವಾಗಿ ನೋಡಿ, ನಾನು ಮೊದಲಿಗೆ ಹೇಳಿದ್ದು ಸಸ್ವರ ಪಾಠ ಅಂತ ಹೇಳಿ. ಆ ಸಸ್ವರ ಪಾಠವನ್ನ ಮಾಡಿದಾಗ್ಲೇ ನಮ್ಗೆ ಶರೀರಕ್ಕೆ ಮನಸ್ಸಿಗೆ ಮನನತ್ರಾಯತೆ ವೈಬ್ರೇಷನ್ ಕೂಡ, ಮನನತ್ರಾಯತೆ ಮಂತ್ರ ಮನಸ್ಸನ್ನ ಚೆನ್ನಾಗಿ ನಿರ್ಮಾಣ ಮಾಡ್ಕೊಳ್ಳುತ್ತೆ. ಮತ್ತೆ ಆಧ್ಯಾತ್ಮಿಕ ಅರ್ಥ ಮತ್ತೆ ಶಾರೀರಿಕವಾಗಿ ನಮ್ಗೆ ಪ್ರಾಣಾಯಾಮವನ್ನ ಕೊಡುತ್ತೆ ಒಂದು ಮಂತ್ರ. ಅದಕ್ಕೋಸ್ಕರವೇ ಮಂತ್ರಕ್ಕೆ ವೇದ ಮಂತ್ರಗಳಿಗೆ ಅಂತಹ ಒಂದು ಶಕ್ತಿ ಇದೆ. ಸೊ ಮೊದಲಿಗೆ ಗಾಯತ್ರಿ ಮಂತ್ರವನ್ನ ಹೇಳಿದೆ, ಇವಾಗ ಕಡೆಯಲ್ಲಿ ಮೃತ್ಯುಂಜಯ ಮಹಾಮಂತ್ರ. ಎಲ್ಲರೂ ಕೂಡ ಪರಮಾತ್ಮ ಆಯಸ್ಸು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಮೃತ್ಯುಂಜಯ ಮಹಾಮಂತ್ರವನ್ನ ನಾನು ಇವಾಗ ಹೇಳ್ತೇನೆ. ಓಂ ತ್ರಂಬಕಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಓಂ ಶಾಂತಿ ಶಾಂತಿ ಶಾಂತಿಹಿ. ಮಂತ್ರ ಮುಗ್ಧವಾಗೋದು ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಮಂತ್ರಗಳ ಮೂಲಕನೇ ತೋರಿಸ್ಕೊಡ್ರಿ. ಆತ್ಮೀಯ ವೀಕ್ಷಕರೇ, ತಾವು ವೀಕ್ಷಿಸುವುದರ ಮೂಲಕ ಪ್ರಶ್ನೆ ಕೇಳುವುದರ ಮೂಲಕ ಪರೋಕ್ಷವಾಗಿ ಪಾಲ್ಗೊಂಡಿದ್ದೀರಿ, ತಮಗೆಲ್ಲರಿಗೂ ಧನ್ಯವಾದಗಳು. ಮೈಸೂರಿನ ದಸರಾದನ್ನ ಆ ಸಂಭ್ರಮವನ್ನ ಪಕ್ಕಕ್ಕಿಟ್ಟು ಇಲ್ಲಿ ಬಂದಿದ್ದೀರಿ, ತಮಗೆ ಕೃತಜ್ಞತೆಗಳು. ನಮಸ್ಕಾರ.